ಹಾಯ್ ಗೈಸ್, ಟಾಕ್ ಆಫ್ ದ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ರಮ್ಮಿ ಆಟನ ಯಾವ ರೀತಿ ಆಡಬೇಕು, ಈ ಒಂದು ಆಟದ ರೂಲ್ಸ್ಗಳೇನು, ಹಾಗೆಯೇ ಈ ಒಂದು ಆಟದಲ್ಲಿ ಸೀಕ್ವೆನ್ಸ್, ಪ್ಯೂರ್ ಸೀಕ್ವೆನ್ಸ್, ಸೆಟ್ಸ್, ಜೋಕರ್ ಅಂದರೆ ಏನು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಅದು ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ. ಅದಕ್ಕೂ ಮುನ್ನ ನೀವಿನ್ನು ಇದೇ ಮೊದಲ ಬಾರಿಗೆ ನಮ್ಮ ಟಾಕ್ ಆಫ್ ದಿ ಟೆಕ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಂಥ ಮತ್ತಷ್ಟು ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಹಾಲಂತ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನೀವಿಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಪೋಕಲ್ ಕಾರ್ಡ್ನಲ್ಲಿ ನಾಲ್ಕು ಥರ ಸಿಂಬಲ್ ಇರ್ತೋಗ್ತವೆ. ಅವು ಯಾವ್ಯಾವುದು ಅಂತ ನೋಡಿದ್ರೆ, ಮೊದಲನೇದಾಗಿ ಆರ್ಟ್ ಸಿಂಬಲು, ಎರಡನೇದು ಡೈಮಂಡ್ಸ್, ಕ್ಲಬ್, ಸ್ಪೇಡ್. ಈ ರೀತಿಯಾಗಿ ನಾಲ್ಕು ಥರದ ಪೋಕಲ್ ಕಾರ್ಡ್ ಸಿಂಬಲ್ ಒಂದು ಪ್ಲೇಯಿಂಗ್ ಕಾರ್ಡ್ಸಲ್ಲಿ ಇರ್ತಾ ಹೋಗ್ತವೆ. ಪ್ರತಿಯೊಂದು ಸಿಂಬಲಲ್ಲೂ ಕೂಡ ಹದಿಮೂರು ಹದಿಮೂರು ಎಲೆಗಳು ಇರ್ತಾ ಹೋಗ್ತವೆ. ಸ್ಪೇಡಲ್ಲಿ ಹದಿಮೂರು ಇದ್ದರೆ ಹಾಗೇನೆ ಡೈಸಲ್ಲೂ ಕೂಡ ಹದಿಮೂರು ಇರ್ತವೆ. ಕ್ಲಬ್ಬಲ್ಲಿ ಹದಿಮೂರು, ಆರ್ಟಿನಲ್ಲಿ ಹದಿಮೂರು, ಒಟ್ಟು ನಾಲ್ಕರಿಂದ ಐವತ್ತೆರಡು ಎಲೆಗಳು, ಐವತ್ತೆರಡು ಎಲೆಗಳ ಒಂದು ಪ್ಯಾಕ್ ಒಂದು ಪ್ಲೇಯಿಂಗ್ ಕಾರ್ಡ್ಸ್ ಇರುತ್ತೆ. ಈ ಒಂದು ರಮ್ಯವನ್ನು ಆಟವನ್ನು ಆಡಬೇಕಾದ್ರೆ ಒಂದು ಪ್ಯಾಕ್ ಪ್ಲೇಯಿಂಗ್ ಕಾರ್ಡ್ಸ್ ಹಾಕೋದಿಲ್ಲ, ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಪ್ಲೇಯಿಂಗ್ ಕಾರ್ಡ್ಸ್ ಬೇಕಾಗುತ್ತೆ. ಈ ಒಂದು ಪ್ಲೇಯಿಂಗ್ ಕಾರ್ಡಲ್ಲಿ ಎಲ್ಲಕ್ಕೂ ಕೂಡ ಅದರದೇ ಆದ ವ್ಯಾಲ್ಯೂಗಳಿವೆ. ಈ ಒಂದು ಆಸ್ನ ವ್ಯಾಲ್ಯೂ ಒಂದು ಆಗಿರುತ್ತೆ, ಹಾಗೆಯೇ ಜೆನ ವ್ಯಾಲ್ಯೂ ಹನ್ನೊಂದು, ಕ್ಯೂನ ವ್ಯಾಲ್ಯೂ ಹನ್ನೆರಡು, ಕೆ ಅಂದರೆ ರಾಜ ಅದರ ವ್ಯಾಲ್ಯೂ ಕೂಡ ಹದಿಮೂರು ಆಗಿರುತ್ತೆ. ಪ್ರತಿಯೊಂದಕ್ಕೂ ಅದರದೇ ಆದ ವ್ಯಾಲ್ಯೂ ಇರುತ್ತೆ. ಮೊದಲನೇದಾಗಿ ಸೀಕ್ವೆನ್ಸ್ಗೆ ಹೋಗೋ ಮುಂಚೆ, ಸೀಕ್ವೆನ್ಸಲ್ಲಿ ಟೂ ಟೈಪ್ಸ್ ಆಫ್ ಸೀಕ್ವೆನ್ಸ್ ಇರ್ತವೆ, ಒಂದು ಪ್ಯೂರ್ ಸೀಕ್ವೆನ್ಸು, ಹಾಗೆಯೇ ಮತ್ತೊಂದು ಇಂಪ್ಯೂರ್ ಸೀಕ್ವೆನ್ಸು. ಈ ಒಂದು ಪ್ಯೂರ್ ಸೀಕ್ವೆನ್ಸ್ ಅಂದರೆ ಒಂದು ಸೂಟಲ್ಲಿ ಸೀರಿಯಲ್ ನಂಬರ್ ಇರ್ತಕ್ಕಂಥದ್ದನ್ನ ನಾವು ಪ್ಯೂರ್ ಸೀಕ್ವೆನ್ಸ್ ಅಂತ ಕರಿತೀವಿ. ಈಗ ನೋಡಿ, ಹಾರ್ಟ್ ಕಾರ್ಡಲ್ಲಿ ಮೂರು ಕಾರ್ಡಲ್ಲಿ ಕೂಡ ಆರ್ಟ್ ಸಿಂಬಲ್ ಇದೆ, ಹಾಗೆಯೇ ಇವು ಸೀರಿಯಲ್ ನಂಬರ್ ಆಗಿದೆ, ಕಂಟಿನ್ಯೂಸ್ ಸೀರಿಯಲ್ ನಂಬರ್ ಆಗಿದೆ. ಆದ್ದರಿಂದ ಇದನ್ನ ನಾವು ಪ್ಯೂರ್ ಸೀಕ್ವೆನ್ಸ್ ಅಂತ ಕರಿತಾ ಹೋಗ್ತೀವಿ. ನೀವು ಕೂಡ ಬೇರೆ ಬೇರೆ ಕಾರ್ಡ್ಗಳಲ್ಲೂ ಕೂಡ ಒಂದೇ ಸಿಂಬಲಲ್ಲಿ ಸೀರಿಯಲ್ ನಂಬರ್ ಕಂಟಿನ್ಯೂಸ್ ಆಗಿರ್ತಕ್ಕಂಥ ಕಾರ್ಡ್ಗಳನ್ನು ನೀವು ಪ್ಯೂರ್ ಸೀಕ್ವೆನ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಹಾಗೆಯೇ ಇಲ್ಲೂ ಕೂಡ ನೋಡಿ, ನಾಲ್ಕು ಐದು ಆರು ಕಂಟಿನ್ಯೂಸ್ ಸೀರಿಯಲ್ ನಂಬರ್ ಆಗಿದ್ದಾವೆ. ಹಾಗೆಯೇ ಸ್ಪೇಡ್ ಸೂಟು ಮೂರು ಕಾರ್ಡಲ್ಲೂ ಕೂಡ ಪೇಡ್ ಸೂಟ್ ಸಿಂಬಲ್ ಮೂರು ಕಾರ್ಡಲ್ಲೂ ಇದೆ. ಹಾಗೆ ಜೆ ಕ್ಯೂ ಕೆ ಇದು ಕೂಡ ಕಂಟಿನ್ಯೂಸ್ ಸೀರಿಯಲ್ ನಂಬರ್ ಆಗಿದೆ, ಅದು ಆರ್ಟ್ ಸಿಂಬಲಲ್ಲಿ ಇದೆ. ಈ ರೀತಿ ಒಂದೇ ಥರದ ಸಿಂಬಲ್ ಇರುವ ಸೀರಿಯಲ್ ನಂಬರ್ಗಳನ್ನು ನಾವು ಪ್ಯೂರ್ ಸೀಕ್ವೆನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೇವೆ. ರಮ್ಯಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೊಂದು ಎಕ್ಸಾಂಪಲ್ ನೋಡಿ, ಇದರಲ್ಲೂ ಕೂಡ ಎರಡು ಮೂರು ನಾಲ್ಕು ಕಂಟಿನ್ಯೂಸ್ ಸೀರಿಯಲ್ ನಂಬರ್ ಇದೆ, ಆದರೆ ಒಂದೇ ಆರ್ಟ್ ಸಿಂಬಲ್ ಇದೆ. ಈ ರೀತಿ ನೀವು ಕೂಡ ಪ್ಯೂರ್ ಸೀಕ್ವೆನ್ಸ್ಗಳನ್ನು ಮಾಡ್ತಾ ಹೋಗ್ಬೋದು. ಇವುಗಳನ್ನು ನಾವು ಪ್ಯೂರ್ ಸೀಕ್ವೆನ್ಸ್ ಅಂತ ರಮ್ಮಿ ಪ್ಲೇಯಿಂಗ್ ಕಾರ್ಡ್ಸಲ್ಲಿ ನಾವು ಕರಿತಾ ಹೋಗ್ತೇವೆ. ಈ ರೀತಿಯಾಗಿ ನಾವು ಪ್ಯೂರ್ ಸೀಕ್ವೆನ್ಸನ್ನು ಫೈಂಡ್ ಔಟ್ ಮಾಡಲಾಗುತ್ತೆ. ಸ್ನೇಹಿತರೆ, ನಿಮಗೆ ಈ ಒಂದು ಸೀಕ್ವೆನ್ಸ್ ಬಗ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ರೆ, ಈ ಒಂದು ವಿಡಿಯೋದಲ್ಲಿರುವಂಥ ಕ್ವಶನ್ ಮಾರ್ಕ್ಗೆ ಯಾವ ಸಿಂಬಲ್ನ ಕಾರ್ಡ್ನ ಪ್ಲೇಸ್ ಮಾಡಬೇಕು ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ನೋಡಿ, ಇಲ್ಲಿ ಡೈಸ್ ಸಿಂಬಲಲ್ಲಿ ಐದು ಆರು ಇದೆ, ಮತ್ತು ಮುಂದೆ ಕ್ವಶನ್ ಮಾರ್ಕ್ ಇದೆ. ಈ ಒಂದು ಕ್ವಶನ್ ಮಾರ್ಕ್ ಪ್ಲೇಸ್ಗೆ ಯಾವ ಒಂದು ಕಾರ್ಡನ್ನ ಪ್ಲೇಸ್ ಮಾಡಿದ್ರೆ ಅದು ಪ್ಯೂರ್ ಸೀಕ್ವೆನ್ಸ್ ಆಗುತ್ತೆ ಅಂತ ನೀವು ಕಮೆಂಟನ್ನು ಮಾಡಿ ಸ್ನೇಹಿತರೆ. ಮೊದಲನೇದಾಗಿ ನೀವು ಇಂಪ್ಯೂರ್ ಸೀಕ್ವೆನ್ಸ್ನ ತಿಳ್ಕೊಳ್ಳೋಕ್ಕೂ ಮುಂಚೆನೇ ಜೋಕರನ್ನು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂತ ತಿಳ್ಕೋಬೇಕಾಗುತ್ತೆ. ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಕ್ಲೋಸು ಡೆಕ್ನ ಅಡಿಯಲ್ಲಿ ಇರ್ತಕ್ಕಂಥ ಒಂದು ಕಾರ್ಡು ಒಂಬತ್ತಾಗಿದೆ. ಅದನ್ನು ನಾವು ಈ ಒಂದು ಆಟದಲ್ಲಿ, ಇವಾಗ ಇಲ್ಲೇ ಆಟ ಆಡ್ತಿರೋ ಆಟದಲ್ಲಿ ಜೋಕರ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಹಾಗೆಯೇ ಆಲ್ ಟೈಪ್ ನಾಲ್ಕು ಟೈಪಲ್ಲಿ ಆಸಿಂದ ಹಿಡಿದು ರಾಜನವರೆಗೂ ಯಾವುದೇ ಒಂದು ಕಾರ್ಡು ಕ್ಲೋಸ್ಡ್ ಡೆಕ್ನ ಅಡಿಯಲ್ಲಿ ಬಿದ್ದಂಥ ಕಾರ್ಡನ್ನು ನಾವು ಯಾವುದೇ ಕಾರ್ಡನ್ನು ನಾವು ಜೋಕರ್ ಅಂತ ಫೈಂಡ್ ಔಟ್ ಮಾಡ್ತೇವೆ. ಹಾಗೆಯೇ ನಮ್ಮ ಒಂದು ಈ ಒಂದು ಪ್ಲೇಯಿಂಗ್ ಕಾರ್ಡ್ಸಲ್ಲಿ ಕೂಡ ಎರಡು ಜೋಕರ್ ಇದೆ, ಒಂದು ಆರ್ಟಿನ್ ಒಂಬತ್ತಿದೆ, ಹಾಗೆಯೇ ಕ್ಲಬ್ ಒಂಬತ್ತು, ಎರಡು ಜೋಕರ್ ಇದೆ. ಅದನ್ನು ನಾವು ಜೋಕರ್ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೇವೆ. ಕ್ಲೋಸ್ ಟು ಡೆಕ್ ನಡಿಯಲ್ಲಿರುವ ಯಾವುದೇ ಎನಿ ನಂಬರ್ ಆಫ್ ಕಾರ್ಡ್ ನಾಲ್ಕು ಟೈಪಲ್ಲಿ ಆಸಿಂದ ಹಿಡಿದು ರಾಜನವರೆಗೂ ಎನಿ ನಂಬರ್ ಆಫ್ ಕಾರ್ಡ್ನ ನಾವು ಬಿದ್ದಿರೋಂಥ ಕಾರ್ಡ್ನ ಜೋಕರ್ ಅಂತ ಕನ್ಸಿಡರ್ ಮಾಡ್ತೇವೆ. ಅಂದರೂ ಇಂಪ್ಯೂರ್ ಸೀಕ್ವೆನ್ಸ್ ಅಂದರೆ ಏನೂ ಇಲ್ಲ ಸ್ನೇಹಿತರೆ, ಒಂದು ಸೀರಿಯಲ್ ನಂಬರಲ್ಲಿ ಯಾವುದೋ ಒಂದು ಮುಂದಿನ ಒಂದು ಸೀರಿಯಲ್ ಮಿಸ್ ಆಗಿರುತ್ತೆ, ಆ ಒಂದು ಸೀರಿಯಲ್ ಬದಲಿಗೆ ನಾವು ಜೋಕರನ್ನು ಪ್ಲೇಸ್ ಮಾಡ್ತಾ ಹೋಗ್ತೇವೆ, ಅದನ್ನು ಇಂಪ್ಯೂರ್ ಸೀಕ್ವೆನ್ಸ್ ಅಂತ ನಾವು ಕರಿತೇವೆ, ಅಥವಾ ಸೆಕೆಂಡ್ ಸೀಕ್ವೆನ್ಸ್ ಅಂತ ಕರಿತೇವೆ. ಇಲ್ಲಿ ನೋಡ್ಬೋದು ಎಂಟು ಒಂಬತ್ತು ಹತ್ತು, ಆದರೆ ಇಲ್ಲಿ ಆರ್ಟಿನ್ ಒಂಬತ್ತು ಇರೋದಿಲ್ಲ, ಅದ್ರ ಬದಲಿಗೆ ಜೋಕರನ್ನು ಪ್ಲೇಸ್ ಮಾಡಿದ್ರಿಂದ ಅದನ್ನು ಇಂಪ್ಯೂರ್ ಸೀಕ್ವೆನ್ಸ್ ಆಗಿ ನಾವು ಕನ್ಸಿಡರ್ ಮಾಡೋದು. ಹಾಗೆಯೇ ಇಲ್ಲೂ ಮೂರು ನಾಲ್ಕು ಐದು ಆರು, ಆದರೆ ನಾಲ್ಕು ಜಾಗದಲ್ಲಿ ರಾಜನನ್ನು ಪ್ಲೇಸ್ ಮಾಡಿದರೆ ಅದು ಒಂದು ಕ್ಲೋಸ್ ಡೆಕ್ನ ಕೊನೆಯ ಕಾರ್ಡ್ ಆಗಿರುತ್ತೆ ಈ ಒಂದು ಆಟದಲ್ಲಿ. ಆದ್ದರಿಂದ ಇದನ್ನು ಇಂಪ್ಯೂರ್ ಸೀಕ್ವೆನ್ಸ್ ಆಗಿ ಕನ್ಸಿಡರ್ ಮಾಡ್ಬೋದು. ಮೂರನೇದಾಗಿ ಒಂದು ರಮ್ಮಿ ಆಟದಲ್ಲಿ ಸೆಟ್ಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಸೆಟ್ ಅಂದರೆ ಸೇಮ್ ರ್ಯಾಂಕ್ ಇರ್ತಕ್ಕಂಥ ಡಿಫ್ರೆಂಟ್ ಸಿಂಬಲಲ್ಲಿ ಇರುವ ಕಾರ್ಡ್ಗಳು. ಈಗ ನೋಡಿ, ಒಂದು ಆರ್ಟಲ್ಲಿದೆ, ಒಂದು ಸ್ಪೇಡಲ್ಲಿದೆ, ಒಂದು ಡೈಸಲ್ಲಿದೆ.
ಈ ರೀತಿ ಸೇಮ್ ರ್ಯಾಂಕು ಡಿಫ್ರೆಂಟ್ ಸಿಂಬಲ್ ಆಫ್ ಕಾರ್ಡ್ಸನ್ನು ನಾವು ಡಿಫ್ರೆಂಟ್ ಸಿಂಬಲ್ ಆಫ್ ಟೈಪ್ ಆಫ್ ಕಾರ್ಡ್ಸನ್ನು ನಾವು ಸೆಟ್ ಅಂತ ಕರಿತಾ ಹೋಗ್ತೇವೆ. ಈ ರೀತಿ ಸೆಟ್ಗಳನ್ನು ಕೂಡ ನೀವು ಈ ಒಂದು ರಮ್ಯ ಆಟದಲ್ಲಿ ಬಳಸಬಹುದು. ಹಾಗೆ ಮತ್ತೊಂದು ಸೆಟ್ ನೋಡೋದಾದರೆ ಇಲ್ಲಿ ನೋಡ್ಬೋದು 3, 7, 4, 2 ಇದೆ. 3, 7 ಕೂಡ ಸೇಮ್ ರ್ಯಾಂಕು, ಆದರೆ ಬೇರೆ ಬೇರೆ ಟೈಪ್ ಆಫ್ ಸೂಟ್ಸ್ ಅಂದರೆ ಬೇರೆ ಬೇರೆ ಸಿಂಬಲ್ ಇರ್ತಾ ಹೋಗ್ತವೆ. ಈ ರೀತಿಯಾದ ಕಾರ್ಡ್ಸ್ಗಳನ್ನ ನಾವು ಸೆಟ್ ಅಂತ ಕರಿತಾ ಹೋಗ್ತೇವೆ. ಇದು ಈ ಒಂದು ಸೆಟ್ಗಳನ್ನ ಪ್ಲೇಸ್ ಮಾಡುವುದರ ಮೂಲಕವೂ ಕೂಡ ರಮ್ಯ ಆಟದಲ್ಲಿ ಆಟವನ್ನು ಸೋವ್ ಮಾಡ್ಬೋದು. ಹಾಗೆಯೇ ವ್ಯಾಲಿಡ್ ಸೆಟ್ಗೂ ಇನ್ವ್ಯಾಲಿಡ್ ಸೆಟ್ಗೂ ಡಿಫ್ರೆನ್ಸ್ ಏನಂತ ನೋಡೋಣ. ಈ ಒಂದು ವ್ಯಾಲಿಡ್ ಸೆಟ್ಟಲ್ಲಿ 4 ಕಾರ್ಡು ಕೂಡ ಡಿಫ್ರೆಂಟ್ ಸಿಂಬಲಲ್ಲಿದೆ. ಇದನ್ನು ನಾವು ವ್ಯಾಲಿಡ್ ಸೆಟ್ ಅಂತ ಕರಿತಾ ಹೋಗ್ತೇವೆ, ಯಾಕೆಂದರೆ ಸೇಮ್ ರ್ಯಾಂಕ್ ಇದೆ ಆದರೆ 4 ಕಾರ್ಡು ಕೂಡ ಬೇರೆ ಬೇರೆ ಥರದ ಸಿಂಬಲ್ ಇದೆ. ಅದರಿಂದ ಇದನ್ನು ವ್ಯಾಲಿಡ್ ಸೆಟ್ ಅಂತ ಕರಿತಾ ಹೋಗ್ತೇವೆ. ಹಾಗೆಯೇ ಇನ್ವ್ಯಾಲಿಡ್ ಸೆಟ್ ಅಂತ ಯಾವುದನ್ನು ಕರೀತಾರೆ ಅಂತ ನೋಡೋದಾದರೆ, ನೀವಿಲ್ಲಿ ನೋಡ್ತಾ ಹೋಗೋದು ಈ ಒಂದು ಫೋಟೋದಲ್ಲಿ 2, 2, 2, 2, 4, 2 ಇದೆ. ಇದು ಇನ್ವ್ಯಾಲಿಡ್ ಸೆಟ್ ಆಗಿದೆ, ಯಾಕೆಂದರೆ ಇಲ್ಲಿ ಡೈಸ್ 2, ಡೈಸ್ 2 ಸೇಮ್ ಎರಡು ಸಲ ರಿಪೀಟ್ ಆಗಿದೆ. ಈ ರೀತಿ ಸೇಮ್ ಕಾರ್ಡ್ ರಿಪೀಟ್ ಆದರೆ ಅದನ್ನ ಇನ್ವ್ಯಾಲಿಡ್ ಸೆಟ್ ಅಂತ ಕರಿತಾ ಹೋಗ್ತಾರೆ. ಇಲ್ಲಿ ನೋಡ್ಬೋದು ಪಕ್ಕದಲ್ಲಿ ಇದನ್ನು ವ್ಯಾಲಿಡ್ ಸೆಟ್ ಅಂತ ಕರೀತಾರೆ. ಯಾವುದೇ ಒಂದು ರ್ಯಾಂಕು ಸೇಮ್ ಕಾರ್ಡು ರಿಪೀಟ್ ಆಗಿಲ್ಲ, ರ್ಯಾಂಕು 4 ಒಂದೇ ಇದೆ ಆದರೆ ಒಂದೇ ಸಿಂಬಲಿನ ಸೇಮ್ ಕಾರ್ಡು ಇಲ್ಲ, ಆದ್ದರಿಂದ ಇದನ್ನ ವ್ಯಾಲಿಡ್ ಸೆಟ್ ಅಂತ ಕರಿತೇವೆ. ಹಾಗೆಯೇ ಮತ್ತೊಂದು ಎಕ್ಸಾಂಪಲ್ ನೋಡೋದಾದರೆ ಇಲ್ಲಿ ನೋಡ್ಬೋದು ಪಕ್ಕದಲ್ಲಿ AAK ಜೋಕರ್ನ ಪ್ಲೇಸ್ ಮಾಡೋದರ ಮೂಲಕವೂ ಕೂಡ ನಾವು ಸೆಟ್ಟನ್ನು ಮಾಡ್ತಾ ಹೋಗ್ಬೋದು. ಇಲ್ಲಿ ಜೋಕರ್ ಕೆ ಅದು ಯಾವುದೇ ಒಂದು ಸಿಂಬಲ್ ಬೇರೆ ಥರದ ಸಿಂಬಲ್ ಆಗಿರ್ಬೋದು, ಅದು ಜೋಕರ್ ಆಗಿರೋದ್ರಿಂದ ಯಾವ ಕಾರ್ಡ್ನಾಗೂ ನಾವು ಪ್ಲೇಸ್ ಮಾಡ್ಬೋದು. ಅದು ಯಾವುದೇ ಥರ ಕಾರ್ಡಾಗೂ ಕೂಡ ಅದು ಆ ಒಂದು ಕಾರ್ಡಲ್ಲಿ ಪ್ಲೇಸ್ ಆಗುತ್ತೆ. ಪಕ್ಕದಲ್ಲಿ AA ಅನ್ನೋದು ಎರಡು ಸಿಂಬಲು ಒಂದೇ ಥರ ಇದೆ, ಸೇಮ್ ರ್ಯಾಂಕು ಒಂದೇ ಸಿಂಬಲ್ ಇದೆ, ಆದ್ದರಿಂದ ಅದನ್ನ ಇನ್ವ್ಯಾಲಿಡ್ ಸೆಟ್ ಅಂತ ಕರಿತಾ ಹೋಗ್ತೇವೆ. ಈ ಸೆಟ್ಗಳಲ್ಲಿ ಜೋಕರನ್ನು ಯಾವ ರೀತಿ ಪ್ಲೇಸ್ ಮಾಡಿದ್ದಾರೆ ನೋಡೋಣ ಬನ್ನಿ. 5, 5, 5, 13K ಅದು ಜೋಕರ್ ಆಗಿರೋದ್ರಿಂದ ಅದು ಕೂಡ 5 ಕನ್ಸಿಡರ್ ಆಗುತ್ತೆ. ಅದು 13-5 ಆಗಿರ್ಬೋದು ಅಥವಾ ಡೈಸ್ 5 ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ 9 ಕೂಡ ಇದೆ, ಆ ಜೋಕರು ಕೂಡ 9 ಕನ್ವರ್ಟ್ ಆಗುತ್ತೆ. ರಾಣಿಯಲ್ಲೂ ಕೂಡ ಜೋಕರು 9 ಕನ್ವರ್ಟ್ ಆಗುತ್ತೆ. ಈ ರೀತಿಯಾಗಿ ನಾವು ಸೆಟ್ಗಳ ಮಧ್ಯದಲ್ಲಿ ಜೋಕರನ್ನು ಪ್ಲೇಸ್ ಮಾಡೋದ್ರ ಮೂಲಕ ಅದನ್ನು ಕಂಪ್ಲೀಟ್ ವ್ಯಾಲಿಡ್ ಸೆಟ್ಟಾಗಿ ನಾವು ಕನ್ವರ್ಟ್ ಮಾಡ್ತಾ ಹೋಗ್ಬೋದು. ಈ ಒಂದು ರಮ್ಯಲ್ಲಿ ವ್ಯಾಲಿಡ್ ಡಿಕ್ಲೇರೇಷನ್ ಅಂದರೆ ಆಟವನ್ನು ಸೋವ್ ಮಾಡಬೇಕಾದ್ರೆ ಯಾವುದೆಲ್ಲ ಕಂಡೀಷನ್ ಇರ್ತದೆ ಅಂತ ನೋಡೋದಾದರೆ, ಮೊದಲನೇದಾಗಿ ನೀವು ಒಂದು ಪ್ಯೂರ್ ಸೀಕ್ವೆನ್ಸ್, ನಿಮ್ಮ 13 ಪ್ಲೇಯಿಂಗ್ ಕಾರ್ಡ್ಸಲ್ಲಿ ಒಂದು ಪ್ಯೂರ್ ಸೀಕ್ವೆನ್ಸ್ ಮಸ್ಟ್ ಆ್ಯಂಡ್ ಶುಡ್ ಬಿ ಇರಬೇಕು. ಹಾಗೆಯೇ ಇಲ್ಲಿ ನೋಡೋದಾದರೆ JQK ಒಂದು ಪ್ಯೂರ್ ಸೀಕ್ವೆನ್ಸ್ ಇದೆ, 7, 9, 8, 10 ಇದು ಕೂಡ ಒಂದು ಪ್ಯೂರ್ ಸೀಕ್ವೆನ್ಸ್ ಆಗುತ್ತೆ. ಅದು ಜೋಕರ್ 13-8 ಜೋಕರ್ ಇದ್ರೂ ಕೂಡ ಅದು ಪ್ಯೂರ್ ಸೀಕ್ವೆನ್ಸ್ ಆಗಿದೆ, ಅಂದರೆ ಅದು ಕೂಡ ಅದೇ ಸಿಂಬಲಲ್ಲಿದೆ, ಅಂದರೆ 13 ಸಿಂಬಲಲ್ಲಿ ಇರೋದ್ರಿಂದ ಅದು ಪ್ಯೂರ್ ಸೀಕ್ವೆನ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. 2 ಸೆಟ್ 2 ಪ್ಯೂರ್ ಸೀಕ್ವೆನ್ಸನ್ನು ಪ್ಲೇಸ್ ಮಾಡೋದ್ರ ಮೂಲಕ ನೀವು ಈ ರೀತಿ ಒಂದು ವ್ಯಾಲಿಡ್ ಡಿಕ್ಲೇರೇಷನ್ನು ಮಾಡ್ತಾ ಹೋಗ್ಬೋದು. ನೋಡಿ, AAF ಅದರ ಇದ್ರ ಬದಲಿಗೆ ಒಂದು ಜೋಕರನ್ನು ಪ್ಲೇಸ್ ಮಾಡಿದರೆ ಈ ರೀತಿ ಕೂಡ ನೀವು ಒಂದು ವ್ಯಾಲಿಡ್ ಡಿಕ್ಲೇರೇಷನ್ನು ಮಾಡ್ತಾ ಹೋಗ್ಬೋದು. ಹಾಗೆಯೇ ಮತ್ತೊಂದು ಇದನ್ನು ನೋಡೋದಾದರೆ, ಈ ಒಂದು 13 ಪ್ಲೇಯಿಂಗ್ ಕಾರ್ಡ್ಸಲ್ಲಿ ಒಂದು ಪ್ಯೂರ್ ಸೀಕ್ವೆನ್ಸು, ಇನ್ನೊಂದು ಇಂಪ್ಯೂರ್ ಸೀಕ್ವೆನ್ಸು, 2 ಸೆಟ್ ಇದೆ. ಈ ರೀತಿಯೂ ಕೂಡ ನಾವು ಒಂದು ವ್ಯಾಲಿಡ್ ಡಿಕ್ಲೇರೇಷನ್ನು ಮಾಡ್ಬೋದು. ಮಸ್ಟ್ ಆ್ಯಂಡ್ ಶುಡ್ ಒಂದು ಪ್ಯೂರ್ ಸೀಕ್ವೆನ್ಸ್ ಇರಬೇಕು. ನೀವು 2 ಹೆಚ್ಚಿನ ಸೆಟ್ಗಳನ್ನು ಪ್ಲೇಸ್ ಮಾಡುವಂತಿಲ್ಲ. 2 ಹೆಚ್ಚಿನ ಸೆಟ್ಗಳನ್ನು ನೀವು ಇಲ್ಲಿ ಪ್ಲೇಸ್ ಮಾಡಿದ್ರೆ ಆ ಒಂದು ಡಿಕ್ಲೇರೇಷನ್ ಅದು ನಿಮ್ಮದು ಇನ್ವ್ಯಾಲಿಡ್ ಡಿಕ್ಲೇರೇಷನ್ ಆಗುತ್ತೆ. ಒಂದು ಪ್ಯೂರ್ ಸೀಕ್ವೆನ್ಸು ಮತ್ತು ಇನ್ನೊಂದು ಇಂಪ್ಯೂರ್ ಸೀಕ್ವೆನ್ಸು ಇರಲೇಬೇಕು. ಈ ರೀತಿಯಾಗಿ ಕೂಡ ನಾವು ವ್ಯಾಲಿಡ್ ಡಿಕ್ಲೇರೇಷನ್ ಮಾಡ್ತಾ ಹೋಗ್ಬೋದು. ಅವೆರಡು 2 ಥರ, ಆದರೆ 3 ಟೈಪ್ ಆಫ್ ವ್ಯಾಲಿಡ್ ಡಿಕ್ಲೇರೇಷನ್ ಅಂದರೆ ಕಂಪ್ಲೀಟ್ಲಿ 13 ಕಾರ್ಡು ಕೂಡ ಪ್ಯೂರ್ ಸೀಕ್ವೆನ್ಸ್ ಆಗಿ ನಾವು ವ್ಯಾಲಿಡ್ ಡಿಕ್ಲೇರೇಷನ್ನ ಮಾಡ್ತಾ ಹೋಗ್ಬೋದು. ಈ ರೀತಿಯೂ ಕೂಡ ನೋಡಿ, 2, 3, 4 ಸೇಮ್ ಕಾರ್ಡ್ಸ್ ಇದೆ, ಅಂದರೆ ಸೇಮ್ ಸಿಂಬಲ್ ಡೈಸಲ್ಲಿ ಸೀರಿಯಲ್ ನಂಬರ್ ಆಗಿದೆ. 7, 8, 9, 10 ಅದು ಕೂಡ ಸೀರಿಯಲ್ ನಂಬರು, ಸೇಮ್ ಸಿಂಬಲಲ್ಲಿದೆ, JQKA. ಈ ರೀತಿ 4 ಕಾರ್ಡುಗಳ 2 ಸೆಟ್ಟು, 3 ಕಾರ್ಡುಗಳ 1 ಸೆಟ್ಟನ್ನು ಮಾಡೋದ್ರ ಮೂಲಕ ಕೂಡ ನೀವು ಒಂದು ವ್ಯಾಲಿಡ್ ಡಿಕ್ಲೇರೇಷನ್ನ ಮಾಡ್ತಾ ಹೋಗ್ಬೋದು. ಹಾಗೆಯೇ ಇನ್ವ್ಯಾಲಿಡ್ ಡಿಕ್ಲೇರೇಷನ್ ನೋಡ್ತಾ ಹೋದರೆ, ಒಂದು ಪ್ಯೂರ್ ಸೀಕ್ವೆನ್ಸ್ ಇದೆ, ಹಾಗೆ ಮತ್ತೊಂದು ಸೆಕೆಂಡ್ ಸೀಕ್ವೆನ್ಸನ್ನು KKK ಇದನ್ನು ಸೆಕೆಂಡ್ ಸೀಕ್ವೆನ್ಸ್ ಅಂತ ಕರಿತಾ ಹೋಗಿ ಸೆಕೆಂಡ್ ಸೆಟ್ ಅಂತಲೂ ಕರಿತಾ ಹೋಗ್ತಾರೆ. ಆದರೆ ಇಲ್ಲಿ ಒಂದು ಸೆಟ್ ಇದೆ, ಇಲ್ಲಿ 3 ಸೆಟ್ ಇರೋದ್ರಿಂದ, 3 ಸೆಟ್ಟು ಒಂದು ಪ್ಯೂರ್ ಸೀಕ್ವೆನ್ಸ್ ಇರೋದ್ರಿಂದ ಇನ್ವ್ಯಾಲಿಡ್ ಡಿಕ್ಲರೇಷನ್ ಅಂತ ಕರೀತಾರೆ. ಯಾಕೆಂದರೆ ಒಂದು ಪ್ಯೂರ್ ಸೀಕ್ವೆನ್ಸ್ ಇದೆ ಆದರೆ ಇನ್ನೊಂದು ಸೆಕೆಂಡ್ ಸೀಕ್ವೆನ್ಸ್ ಇಲ್ಲದೇ ಇರೋದ್ರಿಂದ, 3 ಕೂಡ ಸೆಟ್ ಇದೆ, ಒಂದು ಪ್ಯೂರ್ ಸೀಕ್ವೆನ್ಸ್ ಇದೆ, ಆದ್ದರಿಂದ ಇದನ್ನ ನಾವು ಇನ್ವ್ಯಾಲಿಡ್ ಡಿಕ್ಲರೇಷನ್ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೇವೆ. ಹಾಗೆ ಮತ್ತೊಂದು ಇನ್ವ್ಯಾಲಿಡ್ ಡಿಕ್ಲರೇಷನ್ ನೋಡೋದಾದರೆ, 7, 8, 9, 10 ಇದು ಇನ್ವ್ಯಾಲಿಡ್ ಸೀಕ್ವೆನ್ಸ್ ಅಂತ ಯಾಕೆ ಅಂತ ಕರಿತಿದ್ದೇವೆ ಅಂದರೆ,
ಅಲ್ಲಿ ಸ್ಪೇಡ್ 9 ಇರಬೇಕಾಯಿತು ಆದರೆ ಕ್ಲಬ್ 9 ಇದೆ ಅದರಿಂದ ಇದನ್ನ ಇನ್ವ್ಯಾಲಿಡ್ ಸೀಕ್ವೆನ್ಸ್ ಅಂತ ಕರೀತೇವೆ 1 2 3 ಇದು ಇಂಪ್ಯೂರ್ ಸೀಕ್ವೆನ್ಸ್ ಓಕೆ ಹಾಗೇನೇ 5 5 ಸೆಟ್ 3 3 6 ಇನ್ವ್ಯಾಲಿಡ್ ಸೆಟ್ ಯಾಕೆಂದ್ರೆ ಅದು ಜೋಕರ್ ಅಲ್ಲ 3 ಅಲ್ಲ ಅದರಿಂದ ಇನ್ವ್ಯಾಲಿಡ್ ಸೆಟ್ ಆಗುತ್ತೆ ಈ ರೀತಿ ಇನ್ವ್ಯಾಲಿಡ್ ಸೀಕ್ವೆನ್ಸ್ ಇನ್ವ್ಯಾಲಿಡ್ ಸೆಟ್ ನ ಪ್ಲೇಸ್ ಮಾಡೋದ್ರಿಂದ ಅದು ಇನ್ವ್ಯಾಲಿಡ್ ಡಿಕ್ಲರೇಷನ್ ಆಗ್ತಾ ಹೋಗುತ್ತೆ ಹಾಗೇನೆ ಮತ್ತೊಂದು ಎಕ್ಸಾಂಪಲ್ ನೋಡಿದ್ರೆ ಇನ್ವ್ಯಾಲಿಡ್ ಸೀಕ್ವೆನ್ಸ್ ಪ್ಯೂರ್ ಸೀಕ್ವೆನ್ಸ್ ಸೆಟ್ 1 ಸೆಟ್ 2 ಇದರಲ್ಲಿ 3 ಕರೆಕ್ಟ್ ಆಗಿ ಆಗಿದೆ ಆದರೆ ಒಂದೇ ಒಂದು ಮಾತ್ರ ಇನ್ವ್ಯಾಲಿಡ್ ಸೀಕ್ವೆನ್ಸ್ ಆಗಿದೆ ಯಾಕೆಂದ್ರೆ ಇಲ್ಲಿ ಆರ್ಟಿನ್ 3 ಬರಬೇಕಾಗಿತ್ತು ಆದರೆ ಡೈಸ್ 3 ಬಂದಿದೆ ಅದರಿಂದ ಇದನ್ನ ನಾವು ಇನ್ವ್ಯಾಲಿಡ್ ಸೀಕ್ವೆನ್ಸ್ ಅಂತ ಇನ್ವ್ಯಾಲಿಡ್ ಡಿಕ್ಲರೇಷನ್ ಅಂತಾನು ಕರೀತೀವಿ ಸೀಕ್ವೆನ್ಸ್ ಅಂತಾನು ಕರೀತೀವಿ ಇಲ್ಲಿ ಒಂದು ಜೋಕರ್ ಪ್ಲೇಸ್ ಆಗಿರೆ 3 ಬದಲಿಗೆ ಇದು ವ್ಯಾಲಿಡ್ ಡಿಕ್ಲರೇಷನ್ ಆಗೋದು ಅದರಿಂದ ಇದು ಇನ್ವ್ಯಾಲಿಡ್ ಡಿಕ್ಲರೇಷನ್ ಈ ಒಂದು ಪ್ಲೇಯಿಂಗ್ ಕಾರ್ಡ್ಸ್ ಅಲ್ಲಿ ನಿಮ್ಮತ್ರ ಇರುವ 13 ಪ್ಲೇಯಿಂಗ್ ಕಾರ್ಡ್ಸ್ ಅಲ್ಲಿ ಯಾವುದಾದರೂ ಒಂದು ಇನ್ವ್ಯಾಲಿಡ್ ಸೆಟ್ ಅಥವಾ ಇನ್ವ್ಯಾಲಿಡ್ ಸೀಕ್ವೆನ್ಸ್ ಇದ್ದರೆ ನೀವು ಸೋ ಮಾಡಿದ್ರೂ ಕೂಡ ಆ ಆಟದಲ್ಲಿ ನಿಮಗೆ ಪಾಯಿಂಟ್ಸ್ ಬರೋದಿಲ್ಲ ನೀವು ಸೋತಾಗುತ್ತೆ ಅದರಿಂದ ನೀವು ಆಟ ಆಡಬೇಕಾದ್ರೆ ಕೇರ್ಫುಲ್ಲಾಗಿ ಆಡಬೇಕು ಒಂದು ಪ್ಯೂರ್ ಸೀಕ್ವೆನ್ಸ್ ಮಸ್ಟ್ ಅಂಡ್ ಶುಡ್ ಇರಬೇಕು ಮತ್ತು ಒಂದು ಸೆಕೆಂಡ್ ಸೀಕ್ವೆನ್ಸು ಪ್ಯೂರ್ ಆದರೂ ಆಗಿರ್ಬೋದು ಇಂಪ್ಯೂರ್ ಸೀಕ್ವೆನ್ಸರ್ ಆಗಿರಬೇಕು ಎರಡು ಸೆಟ್ ಮಾಡುವುದರ ಮೂಲಕ ನೀವು ಆಟವನ್ನು ಕಂಪ್ಲೀಟ್ಲಿ ವ್ಯಾಲಿಡ್ ಡಿಕ್ಲರೇಷನ್ ಮಾಡ್ಬೋದು ಅಥವಾ ಕಂಪ್ಲೀಟ್ 13 ಕಾರ್ಡ್ಗಳು ಕೂಡ ಪ್ಯೂರ್ ಸೀಕ್ವೆನ್ಸ್ ಆಗಿ ನೀವು ವ್ಯಾಲಿಡ್ ಡಿಕ್ಲರೇಷನ್ ಮಾಡ್ತಾ ಹೋಗ್ಬೋದು ಇಲ್ಲಿ ಇದು ಇನ್ವ್ಯಾಲಿಡ್ ಸೆಟ್ ಆಗಿರುತ್ತೆ ಯಾಕೆಂದರೆ 2 8 ಸೇಮ್ ರ್ಯಾಂಕು ಆದರೆ ಸೇಮ್ ಸಿಂಬಲ್ ಇದೆ ಅದರಿಂದ ಇದು ಇನ್ವ್ಯಾಲಿಡ್ ಡಿಕ್ಲರೇಷನ್ ಆಗುತ್ತೆ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದಲ್ಲಿ ನಾನೇ ಒಂದು ರಮ್ಯ ಆಟವನ್ನು ಆಡೋದನ್ನ ಲೈವ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗೆಯೇ ಈ ಒಂದು ವಿಡಿಯೋದಲ್ಲಿ ಯಾವುದಾದ್ರು ಒಂದು ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ ಟಾಕ್ ಆಫ್ ದಿ ಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ ವಂದನೆಗಳು